ಈ ಸ್ವತ್ತಿನ ಮರುಪ್ರತಿಯನ್ನ ಕೇಳಿದ್ದಕ್ಕೆ ಒಂದು ಬಿಲ್ ಕಲೆಕ್ಟರ್, ಗ್ರಾಮ ಪಂಚಾಯತಿ ಬಿಲ್ ಕಲೆಕ್ಟರ್ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಎಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ಪ್ರತಿಯನ್ನ ನೀಡಲು 1500 ರೂಪಾಯಿಯನ್ನ ಲಂಚ ಪಡೆದ ಬಿಲ್ ಕಲೆಕ್ಟರ್. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಘಟನೆ ಸಂಭವಿಸಿದೆ. ಇನ್ನು ನಾಗಲೆಪಲ್ಲಿ ಗ್ರಾಮದ ನಿವಾಸಿ ನಾರಾಯಣಮ್ಮ ಎನ್ನುವರ ಈ ಸ್ವತ್ತನ್ನ ಮರುಪ್ರತಿಗೆ ಕೇಳಿದ್ರು. ಪಿಡಿಒ ರಶ್ಮಿ ಅವರಿಗೆ 1000 ಹಣ ಕೊಡಬೇಕು ಅಂತ ಹಣವನ್ನ ಪಡೆದಿದ್ದಾರೆ ಬಿಲ್ ಕಲೆಕ್ಟರ್ ಪಿಳ್ಳಪ್ಪ. ಬಿಲ್ ಕಲೆಕ್ಟರ್ ಪಿಳ್ಳಪ್ಪಗೆ 1500 ರೂಪಾಯಿನ ಹಣವನ್ನ ನೀಡಿದ್ದಾರೆ ನಾರಾಯಣಮ್ಮ ಪುತ್ರ ಅನುಕುಮಾರ್ ಅವರು. ಇನ್ನು ಲಂಚ ತೆಗೆದುಕೊಳ್ಳುತ್ತಿರುವ ವಿಡಿಯೋನ ಕೂಡ ಮಾಡಿದ್ದಾರೆ ನಾರಾಯಣಮ್ಮನ ಪುತ್ರ ಅನುಕುಮಾರ್. ಬಿಲ್ ಕಲೆಕ್ಟರ್ ಪಿಳ್ಳಪ್ಪ ಹಾಗೂ ಪಿಡಿಒ ವಿರುದ್ಧ ಕ್ರಮಕ್ಕೆ ಕೂಡ ಒತ್ತಾಯಿಸಿದ್ದಾರೆ. ಈ ಸ್ವತ್ತಿನ ಮರುಪ್ರತಿಯನ್ನ ಕೇಳಿದ್ದಕ್ಕೆ 1500 ರೂಪಾಯಿ ಲಂಚವನ್ನ ಪಡೆದಿದ್ದಾರೆ ಬಿಲ್ ಕಲೆಕ್ಟರ್. ಇನ್ನು ಪಿಡಿಒಗೆ ಹಣವನ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಬಿಲ್ ಕಲೆಕ್ಟರ್ ಪಿಳ್ಳಪ್ಪ ಹಣವನ್ನ ಪಡೆದಿರುವಂತದ್ದು. ಸದ್ಯಕ್ಕೆ ಬಿಲ್ ಕಲೆಕ್ಟರ್ ಪಿಳ್ಳಪ್ಪ ಹಾಗೂ ಪಿಡಿಒ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗಿದೆ. ಜಿಲ್ಲೆಯ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಮರುಪ್ರತಿಯನ್ನ ಕೇಳಿದಕ್ಕೆ, ಈ ಸ್ವತ್ತಿನ ಮರುಪ್ರತಿಯನ್ನ ಕೇಳಿದಕ್ಕೆ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಬಿಲ್ ಕಲೆಕ್ಟರ್. ಇನ್ನು ಪಿಡಿಒಗೆ ಹಣವನ್ನ ಕೊಡಬೇಕು ಅಂತ ಹೇಳಿ ಹಣವನ್ನ ಪಡೆದಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹಣವನ್ನ ಕೊಟ್ಟಿರುವಂತಹ ಸಂದರ್ಭದಲ್ಲಿ ವಿಡಿಯೋವನ್ನ ಕೂಡ ಮಾಡಿದ್ದಾರೆ ಈ ಒಂದು ಫಲಾನುಭವಿ, ಹಾಗೂ ಲಂಚ ತೆಗೆದುಕೊಳ್ಳುತ್ತಿರುವ ವಿಡಿಯೋವನ್ನ ಮಾಡಿದ್ದಾರೆ ನಾರಾಯಣಮ್ಮನ ಪುತ್ರ ಅನುಕುಮಾರ್. ಪಿಡಿಒ ರಶ್ಮಿಗೆ 1000 ಹಣವನ್ನ ಕೊಡಬೇಕು ಅಂತ ಹಣವನ್ನ ಪಡೆದುಕೊಂಡಿದ್ರು ಬಿಲ್ ಕಲೆಕ್ಟರ್ ಪಿಳ್ಳಪ್ಪ. ನಾಗಲೆಪಲ್ಲಿ ಗ್ರಾಮದ ನಿವಾಸಿ ನಾರಾಯಣಮ್ಮ ಎನ್ನುವರ ಈ ಸ್ವತ್ತು ಮರುಪ್ರತಿಯನ್ನ ಕೂಡ ಕೇಳಲಾಗಿರುತ್ತದೆ. ಇದು ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಡೆದಿರುವಂತಹ ಘಟನೆ. ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಏನು ನಾಗಲೆಪಲ್ಲಿ ಗ್ರಾಮದ ನಿವಾಸಿ ನಾರಾಯಣಮ್ಮ ಇರ್ತಾರೆ, ಅವರ ಈ ಸ್ವತ್ತಿನ ಪ್ರತಿಯ ಒಂದು ಮರುಪ್ರತಿಯನ್ನ ಕೇಳಿರ್ತಾರೆ. ಅಂತಹ ಸಂದರ್ಭದಲ್ಲಿ ಬಿಲ್ ಕಲೆಕ್ಟರ್ ಪಿಳ್ಳಪ್ಪ, ಒಂದು ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯತಿಯ ಬಿಲ್ ಕಲೆಕ್ಟರ್ ಪಿಳ್ಳಪ್ಪ, ಒಂದು ಪಿಡಿಒ ಅವರಿಗೆ ಹಣವನ್ನ ಕೊಡಬೇಕಾಗಿರುತ್ತೆ, ಹಾಗಾಗಿ ನೀವು ನಮಗೆ ಹಣವನ್ನ ಕೊಡಬೇಕು ಅಂತ ಲಂಚಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಲಂಚದ ಜೊತೆಗೆ ಅವರು ಕೂಡ ಹಣವನ್ನ ಪಡೆದುಕೊಂಡಿದ್ದಾರೆ ಅನ್ನೋಂತಹ ಆರೋಪ. 1000 ಹಣವನ್ನ ಕೊಡಬೇಕು ಪಿಡಿಒ ಅವರಿಗೆ ಅಂತ ಹೇಳಿರ್ತಾರೆ, ಆದರೆ ಅವರ ಹತ್ರ ಇಸ್ಕೊಂಡಿರೋದು 1500 ರೂಪಾಯಿನ ಟೋಟಲ್ ಆಗಿ ಇಸ್ಕೊಂಡಿರ್ತಾರೆ. ಆದ್ರೆ ಹಣವನ್ನ ಕೊಡುವಂತಹ ಸಂದರ್ಭದಲ್ಲಿ ವಿಡಿಯೋವನ್ನ ಕೂಡ ಮಾಡಿಕೊಂಡಿದ್ದಾರೆ ಫಲಾನುಭವಿಗಳು. ಇನ್ನು ವಿಡಿಯೋವನ್ನ ಮಾಡಿದ್ದಾರೆ ನಾರಾಯಣಮ್ಮನ ಪುತ್ರ ಅನುಕುಮಾರ್. ಇನ್ನು ಲಂಚ ಪಡೆದುಕೊಳ್ಳುತ್ತಿರುವ ಸಂದರ್ಭದಲ್ಲಿ ಸಿಗಾಕೊಂಡಿದ್ದಾರೆ ಕಿರಾತಕರು. ಬಿಲ್ ಕಲೆಕ್ಟರ್ ಪಿಳ್ಳಪ್ಪ ಹಾಗೂ ಪಿಡಿಒ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗಿದೆ. ಎಷ್ಟೆಲ್ಲ ಒಂದು ನಾವು ಉನ್ನತ ಮಟ್ಟದಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದೀವಿ ಅಂತ ಗೊತ್ತಿದ್ರು ಕೂಡ ನಾವು ಜನರಿಗೆ ಸೇವೆಯನ್ನ ಮಾಡೋದಕ್ಕೆ ಈ ಒಂದು ಅಧಿಕಾರಕ್ಕೆ ಬಂದಿದ್ದೀವಿ, ನಮಗೆ ಸರ್ಕಾರದಿಂದ ಸಂಬಳ ಸಿಗುತ್ತೆ ಅನ್ನೋತಹ ಎಲ್ಲಾ ಜ್ಞಾನ ಇದ್ರೂ ಕೂಡ ಒಂದು ನಮಗೆ ಲಂಚಕ್ಕೆ ಆಸೆಯನ್ನ ಪಡ್ತಾರೆ ಅಧಿಕಾರಿಗಳು ಅಂತ ಅಂದ್ರೆ ಯಾವ ಲೆಕ್ಕಕ್ಕೆ ಯೋಚನೆ ಮಾಡ್ಬೇಕು ಅಂತ ಅಂದ್ರೆ, ಈ ಜನರು ನಮ್ಗೆ ಎಷ್ಟೋ ದಿನದಿಂದ ಕಾಯ್ದಿರ್ತಾರೆ, ನಮ್ಗೇನೋ ಒಂದು ಡಾಕ್ಯುಮೆಂಟ್ಸ್ ಮಾಡಿಸ್ಕೋಬೇಕು ಅಂತ ಅಂದ್ರೆ ಲೆವೆಲ್ ಫಸ್ಟ್ ಲೆವೆಲ್ ಯಾವುದು ಗ್ರಾಮ ಪಂಚಾಯತಿಂದ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದನೇ ಒಂದು ಲಂಚಾವತಾರ ಸ್ಟಾರ್ಟ್ ಆಗ್ಬಿಟ್ರೆ ಇನ್ನು ಎಲ್ಲಿಗೆ ಮುಟ್ಟುತ್ತೆ? ಈ ಒಂದು ಸಣ್ಣ ಪುಟ್ಟ ಒಂದು ಗ್ರಾಮ ಪಂಚಾಯತಿಗಳಲ್ಲೇ ಇಷ್ಟೊಂದು ಲಂಚಾವತಾರ ನಡೆಯುತ್ತೆ ಅಂತ ಅಂದ್ರೆ, ಇನ್ನು ಉನ್ನತ ಮಟ್ಟದ ಅಧಿಕಾರಿಗಳಿಗೆ ನಾವು ಇನ್ನೆಷ್ಟು ಲಂಚವನ್ನ ಕೊಡಬೇಕು ಅಂದ್ರೆ, ಪಿಡಿಒ ಅವರೇ ಸ್ವತಃ ಒಂದು ಲಂಚಕ್ಕೆ ಒಂದು ಬೇಡಿಕೆ ಇಟ್ಟಿದ್ರು, ಅಥವಾ ಬಿಲ್ ಕಲೆಕ್ಟರ್ ಪಿಡಿಒ ಅವರ ನೆಪವನ್ನ ಹೇಳಿ ಲಂಚಕ್ಕೆ ಒಂದು ಬೇಡಿಕೆ ಇಟ್ಟಿದ್ರು, ಅದೆಲ್ಲ ಕೂಡ ಒಂದು ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಸದ್ಯಕ್ಕೆ ಪಿಡಿಒ ಹಾಗೂ ಪಿಳ್ಳಪ್ಪ ವಿರುದ್ಧ ಕ್ರಮಕ್ಕೆ ಕೂಡ ಒತ್ತಾಯಿಸಿದ್ದಾರೆ. ಈ ಸ್ವತ್ತು ಮರುಪ್ರತಿಯನ್ನ ಕೇಳಿದ್ದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಈ ಸ್ವತ್ತು ಮರುಪ್ರತಿಯನ್ನ ಪಡೆಯೋದಕ್ಕೆ ಲಂಚವನ್ನ ಕೊಡ್ಬೇಕಾ ಹಾಗಾದ್ರೆ? ಅಂದ್ರೆ ನಿಯಮ ಏನಾದರೂ ಇದೆಯಾ? ಇದೆಲ್ಲ ಕೂಡ ಒಂದಷ್ಟು ಒಂದು ಅಕ್ರಮವನ್ನ ಮಾಡ್ತಾ ಇದ್ದಾರೆ ಅಂದಾಗ ಸಂಬಂಧಪಟ್ಟವರು ಅವರ ಮೇಲೆ ಕ್ರಮವನ್ನ ಜರುಗಿಸಬೇಕಾಗಿರುವಂತದ್ದು. ಅನುಕುಮಾರ್ ಅಂತ
ನಾಗ್ಲಹಳ್ಳಿ ಗ್ರಾಮ ಕೆಲಸಂಬಳ್ಳಿ ಹೋಬಳಿ ಪಂಚಾಯತಿಗೆ ನಿನ್ನೆ 3 ದಿವಸ ಮುಂಚೆ ನಾನು ಖಾತೆ ತೆಗಿಬೇಕು, ನನ್ನ ಮನೆ ಮೇಲೆ ಲೋನ್ ಮಾಡ್ಬೇಕಾಗಿತ್ತು ಅಂತ ಖಾತೆ ತೆಗಿಬೇಕು ಅಂತ ಹೋಗಿದ್ದೆ. ಆ ಫಾರ್ಮ್ಸ್ ಎಲ್ಲ ನಾನೇ ತಂದ್ಕೊಟ್ಟೆ. ತಂದ್ಕೊಟ್ಬಿಟ್ಟು ಬಿಲ್ ಕಲೆಕ್ಟರ್ ಏನ್ ಮಾಡಿದ್ರೆ ಅಮೌಂಟ್ ಡಿಮ್ಯಾಂಡ್ ಮಾಡಿದ್ರು. ನನಗೆ ಎಷ್ಟು ಡಿಮ್ಯಾಂಡ್ ಮಾಡಿದ್ರು? 1,000 ರೂಪಾಯಿ ಕೊಡಿ ಅಂತ ಡಿಮ್ಯಾಂಡ್ ಮಾಡಿದ್ರು. ಸರಿ ಸರ್, ನಾನು ಕೊಡ್ತೀನಿ 1,000 ರೂಪಾಯಿ, ಅಷ್ಟೇ ಅಲ್ಲ ಅದ್ರಿಗೆಲ್ಲ ಕ್ಲಿಯರ್ ಮಾಡಿ ಕೊಟ್ಬಿಡ್ತೀರಲ್ಲ ಸರ್ ಅಂದೆ. ಸರಿ, ಕ್ಲಿಯರ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ತಿರ್ಗಾ ನಾನು ಹೋಗ್ಬಿಟ್ಟು ಮಾರನೇ ದಿವಸ ಹೋಗಿದ್ದಕ್ಕೆ ಮೇಡಮ್ ಒಂದು 1,000 ರೂಪಾಯಿ ಕೊಡ್ಬೇಕು, ಇಲ್ಲಾಂದ್ರೆ ಅದಕ್ಕೆ ಸೈನ್ ಆಗ್ತಾ ಇಲ್ಲ ನಿಮಗೆ ಅಂತ ಹೇಳಿದ್ರು. ಮೇಡಮ್ ಹತ್ರ ಏನಕ್ಕೆ ಹೋದೆ ಅಂದ್ರೆ, ಅದು ಈ ಸೊತ್ತು ನನ್ನ ಹತ್ರ, ನನ್ನ ಆಲ್ರೆಡಿ ಆಗಿದೆ ಈ ಸೊತ್ತು ನನಗೆ. ಇದು ಒಂದು ಈ ಡೇಟ್ಗೊಂದು ಫಾರ್ಮ್ ಬೇಕಾಗಿತ್ತು ನನಗೆ, ಈ ಡೇಟ್ ಮೇಲೆ ಒಂದು ಫಾರ್ಮ್ ಬೇಕಾಗಿತ್ತು. ಆ ಫಾರ್ಮ್ಗೆ ಸೈನ್ ಹಾಕೊಂಡು ಒಂದು 1 ನಿಮಿಷ ಇತ್ತು. ಆದ್ರೆ 3 ದಿವಸದಿಂದ ಸರ್ವರ್ ಇಲ್ಲ ಅಂತ ಕಲಿಸ್ಬಿಟ್ಟು ನಿನ್ನೆ ಫೋನ್ ಮಾಡಿ 1,000 ರೂಪಾಯಿ ಎತ್ಕೊಂಬಾ ಸೈನ್ ಹಾಕ್ತೀನಿ ಅಂತ ಹೇಳಿದ್ರು. 1,000 ರೂಪಾಯಿ ಇಲ್ಲ ಸರ್, ನನ್ನ ಹತ್ರ ಒಂದು 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದಕ್ಕೆ, ಇಲ್ಲ 1,000 ರೂಪಾಯಿ ಕೊಟ್ರೇನೆ ಮೇಡಮ್ ಸೈನ್ ಹಾಕೋದು ಅಂತ ಹೇಳಿದ್ರು. ಸರಿ ಸರ್ ಆಯ್ತು ಅಂತ ಅಲ್ಲಿ ಹೋಗ್ಬಿಟ್ಟು ಒಂದು 200 ರೂಪಾಯಿ ಊಟ ಎತ್ಕೊಂಡು 800 ರೂಪಾಯಿ ಕೊಟ್ರೆ ಕೂಡ ಕೇಳಿಲ್ಲ. ಆಮೇಲೆ ಸರ್ವರ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಹೋಗಿ ದುಡ್ಡು ಕೊಟ್ಟಿದ ತಕ್ಷಣ 5 ನಿಮಿಷದಲ್ಲಿ ಸರ್ವರ್ ಬಂತು ಅಂತ ಹೇಳ್ಬಿಟ್ಟು ಈ ಕೊಟ್ಬಿಟ್ರು ಪ್ರಿಂಟು. ನಮ್ಮೂರು ಮೆಂಬರ್ ಗಂಗಾಧರಣ್ಣ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಪಾಪ ನಿನ್ನೆ ಸೈನ್ ಹಾಕು ಅಂತ ಕೂಡ ಹೇಳಿದ್ರೆ ಹಾಕಿಲ್ಲ ಅವರು. ಇದು ಕೋಲಾರ ಜಿಲ್ಲೆಯ KGF ತಾಲೂಕಿನ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಡೆದಿರುವಂತಹ ಘಟನೆ. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹರ್ಷವರ್ಧನ್, ಏನಿದು ಒಂದು ಲಂಚವನ್ನ ಪಡೆದುಕೊಂಡಿದ್ದಾರೆ ಅನ್ನೋಂತಹ ಆರೋಪ ಕೇಳಿ ಬಂದಿದೆ. ಸ್ವತಃ PDO ರಶ್ಮಿ ಅವರೇನಾದ್ರೂ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರ, ಅಥವಾ PDO ನೆಪದಲ್ಲಿ ಬಿಲ್ ಕಲೆಕ್ಟರ್ ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿರುವಂತದ್ದ? ಹೌದು ಸುಮಿತಾ, ಏನಂತಂದ್ರೆ ಕೋಲಾರ ಜಿಲ್ಲೆ KGF ತಾಲೂಕಿನ ಕ್ಯಾಸಂಬಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಬಿಲ್ ಕಲೆಕ್ಟರ್ ಎಂಬುವರು ಈ ಮರು ಈ ಸತ್ತು ಪಡೆಯಲು 1,200 ರೂಪಾಯಿ ಅನ್ನೋದು ಬೇಡಿಕೆ ಲಂಚ ಪಡೆದಿರುವಂತದ್ದು ವಿಡಿಯೋ ವೈರಲ್ ಆಗಿದೆ. ಅದೇ ತರನೇ ನಾಗೆಲೆಪಲ್ಲಿ ಎಂಬ ಗ್ರಾಮದ ನಿವಾಸಿಯಾದ ನಾರಾಯಣಮ್ಮ ಎಂಬುವರ ಈ ಸತ್ತು ಪಡೆಯೋದಕ್ಕೆ 2,000 ರೂಪಾಯಿ ಬೇಡಿಕೆ ಇಟ್ಟಿದ್ದಾರೆ. ಅದರಲ್ಲಿ ಮತ್ತೆ ತಿರ್ಗಾ PDO ರಶ್ಮಿ ಎಂಬುವರಿಗೆ 1,000 ರೂಪಾಯಿ ಕೊಡಬೇಕು ಅಂತ ಪಿಳ್ಳಪ್ಪ ಅವರು ಬಿಲ್ ಕಲೆಕ್ಟರ್ ಅಂತವರು 1,200 ರೂಪಾಯಿ ಲಂಚ ಅನ್ನೋದು ಪಡೆದಿದ್ದಾರೆ. ರಮ್ಯಾ, ಈ ಎಲ್ಲಾ ಒಂದು ವಿಷಯ ಮೇಲಧಿಕಾರಿಗಳ ಗಮನಕ್ಕೆ ಬಂದಿದ್ಯಾ? ಈ ಘಟನೆ ನಡೆದಿರೋದು ನಿನ್ನೆ ಸಂಜೆ ಅನ್ನೋದು ವಿಡಿಯೋ ಸಿಕ್ಕಿರೋದು. ಅದೇ ಈ ಆದ್ಮೇಲೆ ತದನಂತರ ಇವಾಗ ತನಿಖೆ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮಾಹಿತಿ ತಿಳಿದು ಬಂದಿದೆ. ರಮ್ಯಾ, ಅಂದ್ರೆ ಇದೇ ಮೊದಲ ಬಾರಿಗೆ ಏನಾದ್ರೂ ಈ ಒಂದು ಘಟನೆ ನಡೆದಿರೋದು, ಅಥವಾ ಮುಂಚೆಯಿಂದಾನು ಈ ಒಂದು ಗ್ರಾಮ ಪಂಚಾಯತಿಲಿ ಲಂಚದ ಪ್ರಕರಣಗಳು ನಡೀತಾ ಇದೆಯಾ? ಏನಂದ್ರೆ ರಮ್ಯಾ, ಇತ್ತೀಚೆಗೆ ಆ ಮರು ಈ ಸತ್ತು ಪಡೆಯೋದಕ್ಕೆ 50 ರೂಪಾಯಿ ಅನ್ನೋದು ಸರ್ಕಾರಿ ಬಿಲ್ ಆಗಿರುತ್ತೆ. ಆದ್ರೆ ಇವ್ರದ್ದು 1,200 ರೂಪಾಯಿ 2,000 ರೂಪಾಯಿ ಬೇಡಿಕೆ ಇಟ್ಟಿದ್ದು, ಅದರಲ್ಲಿ 1,200 ರೂಪಾಯಿ ಅನ್ನೋದು ಅನುಕುಮಾರ್ ಅನ್ನೋದವರು ನೀಡಿರೋದು. ಇದೇ ತರಾನೇ 2,000 ರೂಪಾಯಿ ಕೊಟ್ಟ ನಂತರ 2,000 ರೂಪಾಯಿ 1,200 ರೂಪಾಯಿ ಕೊಟ್ಟ ನಂತರ ಮರು ಈ ಸೊತ್ತು ಪಡೆಯೋದಕ್ಕೆ ಇದಾಗಿದೆ. ಆದ್ರೂ ಅಧಿಕಾರಿಗಳಿಗೆ ಈಗ ಮಾಹಿತಿ ಏನಾದ್ರು ತಿಳಿದಿದೆ, ಇವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ಬಿಟ್ಟು ಅನುಕುಮಾರ್ ಅನ್ನೋದು ಆಗ್ರಹಿಸ್ತಾ ಇದಾರೆ. ಅಂದ್ರೆ ಇದುವರೆಗೂ ಕೂಡ ಯಾವೊಂದು ಮೇಲಧಿಕಾರಿಗಳು ಆ ಒಂದು ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆ ಏನಾದ್ರು ನಡೆಸಿದ್ದಾರಾ, ಅಥವಾ ಇನ್ನು ಯಾರು ಕೂಡ ಅಲ್ಲಿಗೆ ಧಾವಿಸಿಲ್ವಾ? ಈಗಾಗ್ಲೇ ಹೋಗಿದ್ದಾರೆ. ಇವರು ಹೋಗಿ ಸಂಬಂಧಪಟ್ಟ CEO ಮೇಡಮ್ ಅವರು ಆಗ್ರಹಿಸಿದ್ದಾರೆ. ಅದರ ತರನೇ CEO ಮೇಡಮ್ CEO ಅವರು ಹೋಗಿದ್ದಾರೆ ಸ್ಥಳಕ್ಕೆ, ಎನ್ಕ್ವೈರಿ ಮಾಡ್ತಿದ್ದಾರೆ ಅಂತ ಒಂದು ಮಾಹಿತಿ ತಿಳಿದು ಬಂದಿದೆ. ರಮ್ಯಾ, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗ್ರಾಮ ಪಂಚಾಯತಿಲಿ ನಾವೊಂದು ಕೆಲಸವನ್ನ ಮಾಡ್ತಾ ಇದೀವಿ, ನಮ್ಮ ಸೇವೆ ಅಂದ್ರೆ ಜನರ ಸೇವೆ ಮಾಡೋದಕ್ಕೆ ನಾವೊಂದು ಕೆಲಸಕ್ಕೆ ಬಂದಿರೋದು ಅನ್ನುವಂತಹ ಗಮನದಲ್ಲಿ ಇಟ್ಕೊಂಡು ಕೆಲಸವನ್ನ ಮಾಡಿದ್ರೆ ಎಲ್ಲೂ ಕೂಡ ಇಂತಹ ಪ್ರಕರಣಗಳು ಬೆಳಕಿಗೆ ಬರೋದಿಲ್ಲ. ಅಂತ ಅಂದ್ರೆ ಲಂಚವನ್ನ ಪಡೆದುಕೊಂಡು ಕೆಲಸವನ್ನ ಮಾಡ್ಬೇಕು ಅಂತ ಯಾವೊಂದು ಸರ್ಕಾರದಲ್ಲೂ ಕೂಡ ಯಾವೊಂದು ಅಧಿಕಾರಿಗಳಿಗೂ ಟ್ರೈನಿಂಗ್ ಅನ್ನ ಕೊಡೋದಿಲ್ಲ. ಬರೀ ನಿಮ್ಮ ಕೆಲಸವನ್ನ ಮಾಡಿ ಜನರಿಗೆ ಒಂದು ಸೇವೆಯನ್ನ ಮಾಡಿ ಅಂತ ಹೇಳಿ ಕಳಿಸಿರ್ತಾರೆ. ಆದ್ರೆ ಅವರ ಸರ್ಕಾರದ ಸಂಬಳದ ಜೊತೆಗೂ ಲಂಚಕ್ಕೆ ಒಂದು ಆಸೆಯನ್ನ ಪಡ್ತಾರೆ ಅಂತ ಅಂದ್ರೆ ಯಾವೆಲ್ಲ ಒಂದು ಅಧಿಕಾರಿಗಳಿಗೆ ಆ ಒಂದು ಸ್ಥಾನದ ಅವಶ್ಯಕತೆ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಮೂಡುತ್ತೆ. ಅದೇ ರೀತಿ ಕೂಲಿ ಮಾಡ್ಕೊಂಡು ಅಥವಾ ಇನ್ನೊಂದೇನೋ ಮಾಡ್ಕೊಂಡಿರ್ತಾರೆ ಜನಗಳು, ಅವ್ರ ಹತ್ರ ಕೂಡ ಒಂದು ಲಂಚಕ್ಕೆ ಬೇಡಿಕೆಯನ್ನ ಇಡ್ತಾರೆ, ಅದೊಂದು ಉನ್ನತ ಮಟ್ಟದ ಒಂದು ಅಧಿಕಾರದಲ್ಲಿ ಇಟ್ಕೊಂಡು ಒಂದು ಲಂಚಕ್ಕೆ ಬೇಡಿಕೆಯನ್ನ ಇಡ್ತಾರೆ ಅಂತ ಅಂದ್ರೆ ಅಂತ ಅವ್ರಿಗ ಮೇಲೆ ಯಾವ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕು? ಇದನ್ನ ಹಾಗೆ ಬಿಡಬಾರ್ದು. ಸಂಬಂಧಪಟ್ಟ ಇಲಾಖೆಯವರು ಏನೆಲ್ಲ ಇದ್ದಾರೆ, ಇದು ಸತ್ಯಾಸತ್ಯತೆ ಏನು, ಯಾರು ಇದಕ್ಕೆ ಬೇಡಿಕೆಯನ್ನ ಇಟ್ಟಿದ್ದು, ಸ್ವತಃ PDO ಅವರೇ ಒಂದು ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ, ಅಥವಾ ಅವರ ಹೆಸರಲ್ಲಿ ಏನಾದ್ರು ಬಿಲ್ ಕಲೆಕ್ಟರ್
ಪಿಳ್ಳಪ್ಪ ಏನಿದ್ದಾರೆ ಅವರು ಲಂಚಕ್ಕೆ ಒಂದು ಬೇಡಿಕೆಯನ್ನ ಇಟ್ಟಿದ್ದ. ಇದೆಲ್ಲಾ ಕೂಡ ಒಂದು ಪರಿಶೀಲನೆಯನ್ನ ನಡೆಸಬೇಕಾಗಿದೆ. ಇನ್ನು ಸಂಬಂಧಪಟ್ಟ ಇಲಾಖೆಯವರು ಕೂಡ ಇವಾಗ ಸದ್ಯಕ್ಕೆ ತನಿಖೆಯನ್ನ ಆರಂಭಿಸಿದ್ದಾರೆ ಅನ್ನೋಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಮುಂದೆ ಏನಾಗುತ್ತೆ, ಯಾರದು ತಪ್ಪು, ಸತ್ಯಾಸತ್ಯತೆ ಏನು ಅನ್ನೋದು ಕೂಡ ತಿಳಿದು ಬರಬೇಕಾಗಿದೆ.